ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 11 ಪೇಜ್ ನಂಬರ್ 263. ನಾವಿಲ್ಲಿ ಮೇಲಿನವುಗಳನ್ನು ಸಮರ್ಥಿಸುವಂತೆ ಮಾನ್ಯತೆ ಪಡೆದ ಹಲವು ಗ್ರಂಥಕರ್ತರ ಕೆಲವೊಂದು ಯಥೋಚಿತವಾದ ತುಣುಕುಗಳನ್ನು ಮೆಕ್, ಕ್ಲಿಂಟಕ್ ಮತ್ತು ಸ್ಟ್ರಾಂಗ್ರವರ ವಿಶ್ವಕೋಶದಿಂದ ಈ ಕೆಳಗಂಡಂತೆ ಉಲ್ಲೇಖಿಸುತ್ತೇವೆ. ಈಸ್ಟರ್ ಅಂದರೆ ಪಸ್ಕ. ಈಸ್ಟರ್ ಎಂಬ ಪದವು ಸಾಕ್ಸನ್ ಮೂಲವಾಗಿದ್ದು ಸಾಕ್ಸನ್ ದೇವತೆಯನ್ನು ಸೂಚಿಸುತ್ತದೆ. ನಿಜವಾಗಿ ಇದು ಪೂರ್ವದ ಈಸ್ಟ್ ಈಸ್ಟೇರಿಯಾ ದೇವತೆಯನ್ನು ಗೌರವಿಸುವುದಾಗಿದೆ. ಸುಮಾರು ಇದೇ ಪಸ್ಕದ ಕಾಲದಲ್ಲಿ ವಸಂತ ಋತು ವರ್ಷಂ ಪ್ರತಿ ಆ ದೇವತೆಗೆ ಯಜ್ಞಗಳನ್ನು ಅರ್ಪಿಸಲಾಗುತ್ತಿತ್ತು. ಈ ಹೆಸರನ್ನು ಪಸ್ಕ ಕಾಲದಲ್ಲಿ ನಡೆಯುವ ಕ್ರೈಸ್ತರ ಪುನರುತ್ಥಾನ ಹಬ್ಬಕ್ಕೆ ಜೋಡಿಸಲಾಯಿತು. ಆದುದರಿಂದ ನಾವು ಇದನ್ನು ಈಸ್ಟರ್ ಡೇ ಅಥವಾ ಈಸ್ಟರ್ ಸಂಡೇ ಎಂದು ಬಹಳಷ್ಟು ಅನುಚಿತವಾಗಿ ಕರೆಯುತ್ತೇವೆ. ಯಾಕೆಂದರೆ ಇದು ಯಾವ ರೀತಿಯಲ್ಲಿಯೂ ಪುರಾತನ ಕಾಲದ ಸಾಕ್ಸನ್ ದೇವತೆಯ ಹಬ್ಬಕ್ಕೆ ಸಂಬಂಧಿಸಿದ್ದಿಲ್ಲ. ಈಗಿನ ಜರ್ಮನ್ ಭಾಷೆಯಲ್ಲಿ ಓಸ್ಟ್ರೇನ್ ಎಂಬ ಪದವನ್ನು ಈಸ್ಟರ್ ಬದಲಾಗಿ ಬಳಸಿದೆ. ಇದು ಸಹ ಅದೇ ದೇವತೆಯಾದ ಈಸ್ಟೇರಾ ಅಥವಾ ಓಸ್ಟೇರಾವನ್ನು ಸೂಚಿಸುತ್ತದೆ. ಕಿಂಗ್ ಜೇಮ್ಸ್ ಅಥರ್ಡೈಸ್ಡ್ ವರ್ಷನ್ ಸತ್ಯವೇದದಲ್ಲಿ ಇಂಟೆಂಡಿಂಗ್ ಆಫ್ಟರ್ ಈಸ್ಟರ್ ಟು ಬ್ರಿಂಗ್ ಹಿಮ್ ಫೋರ್ತ್ ಟು ದ ಪೀಪಲ್, ಅಪೋಸ್ತಲರ ಕೃತ್ಯಗಳು 12:4 ವಚನ ಎಂಬುದಾಗಿ ಕಂಡುಬರುವ ಈ ಮಾತುಗಳನ್ನು ಅನುವಾದಕರಲ್ಲಿನ ಏಕರೂಪತೆಯ ಕೊರತೆಯನ್ನು ತೋರಿಸುತ್ತದೆ. ಪರಿಶೀಲಿಸಲ್ಪಟ್ಟ ಅಂತಿಮದ ಎಲ್ಲ ಪರಿಚ್ಛೇದಗಳಲ್ಲಿ ಇದನ್ನು ಪಸ್ಕಾ ಎಂದು ಬದಲಿಸಿರುವುದಾಗಿದೆ. ಆದರೂ ಯಶ ಮೈನರ್ನಲ್ಲಿ ಎಲ್ಲ ಕ್ರೈಸ್ತ ಸಭೆಗಳು ನಿಸಾನ್ ತಿಂಗಳ 14 ತಾರೀಕಿಗೆ ಸರಿಬೀಳುವ ದಿನದಲ್ಲಿ ಕರ್ತನ ಮರಣದ ದಿನವನ್ನು ಆಚರಿಸಿದರು. ಸಮಗ್ರ ಪುರಾತನ ಸಭೆಗಳ ಅಭಿಪ್ರಾಯದ ಪ್ರಕಾರ ಆ ದಿನದಲ್ಲಿ ಯೇಸುವನ್ನು ಶಿಲುಬೆಗೆ ಹಾಕಲಾಯಿತು. ಮತ್ತೊಂದೆಡೆ ಪಾಶ್ಚಾತ್ಯ ಸಭೆಗಳು ರೋಮ್ ಪ್ರತಿ ವರ್ಷವೂ ಕ್ರೂಜೆಗೆ ಹಾಕುವುದು ಅದು ನೆರವೇರಿದ ವಾರದ ಒಂದು ನಿರ್ದಿಷ್ಟ ದಿನದಂದು, ಅಂದರೆ ಶುಕ್ರವಾರವೇ ಅದನ್ನು ಆಚರಿಸಬೇಕೆಂಬ ಅಭಿಪ್ರಾಯಪಟ್ಟಿತು. ಪಾಶ್ಚಾತ್ಯ ಸಭೆಗಳು ಕ್ರಿಸ್ತನ ಮರಣ ದಿನವನ್ನು ಶೋಕದ ದಿನವೆಂದು ದೃಷ್ಟಿಕೋನ ಹೊಂದಿದ್ದು ಕ್ರಿಸ್ತನ ಪುನರುತ್ಥಾನ ದಿನದವರೆಗೆ ತಮ್ಮ ಉಪವಾಸವನ್ನು ಮುಕ್ತಾಯಗೊಳಿಸುತ್ತಿರಲಿಲ್ಲ. ಏಷ್ಯಾ ಮೈನರ್ನ ಸಭೆಗಳು ಕ್ರಿಸ್ತನ ಮರಣವು ಸಂಪೂರ್ಣವಾಗಿ ಒಂದು ವಿಮೋಚನಾ ಕಾರ್ಯವೆಂದು ಪರಿಗಣಿಸಿ ತಮ್ಮ ಉಪವಾಸವನ್ನು ಕ್ರಿಸ್ತನು ಮರಣ ಹೊಂದಿದ ಸಮಯ, ಅಂದರೆ ಶುಭ ಶುಕ್ರವಾರದ 3:00 ಮುಕ್ತಾಯಗೊಳಿಸಿದ್ದರು. ಇದರ ಬಳಿಕ ಕೂಡಲೇ ಆಗಪ್ಪೆ ಕ್ರೈಸ್ತರಲ್ಲಿ ಬಳಕೆಯಲ್ಲಿದ್ದಂತಹ ಮತ ಸಂಬಂಧದ ಪ್ರೇಮ ಭೋಜನ ಮತ್ತು ಕರ್ತನ ಭೋಜನವನ್ನು ಆಚರಿಸುತ್ತಿದ್ದರು. ಎರಡು ಗುಂಪಿನವರು ಆರ್ಥೋಡಾಕ್ಸ್ ಈಸ್ಟ್ರಾನ್ ಮತ್ತು ವೆಸ್ಟ್ರಾನ್ ಸಭೆಗಳು ಪಸ್ಕ ಪಾಸ್ ಓವರ್ ಎಂಬ ಶಬ್ದಕ್ಕೆ ಅಂಟಿಕೊಂಡಿದವು. ಇದರಿಂದ ಅವರು ಈ ವಾರದ ಕೆಲವೊಂದು ವಿಶೇಷ ದಿನಗಳನ್ನು ಮಾನ್ಯ ಮಾಡಿಕೊಂಡು ಇಲ್ಲವೇ ಪೂರ್ತಿ ವಾರವನ್ನೇ ಪಸ್ಕದ ಸ್ಮರಣೆಯಲ್ಲಿ ಅವುಗಳನ್ನು ಆಚರಿಸುತ್ತಿದ್ದರು. ಹಳೆಯ ಸಭೆಯ ಈ ಎರಡು ಗುಂಪಿನವರ ಮಧ್ಯೆ ಸುಮಾರು ಕ್ರಿಸ್ತಶಕ 196 ಒಡಕುಂಟಾಯಿತು. ರೋಮನ್ ಬಿಷೋಪರಾಗಿದ್ದ ವಿಕ್ಟರ್ ಎಂಬುವರು ಇತರ ಸಭೆಗಳ ಎಲ್ಲ ಬಿಷೋಪರಿಗೆ ಅವರ ವಿವಿಧ ಪ್ರಾಂತ್ಯಗಳಲ್ಲಿ ಧರ್ಮಾಧಿಕಾರಿಗಳಾದ ಆಲೋಚನಾ ಸಭೆ ಸಿನೋಡ್ಯನ್ನು ಜರುಗಿಸಿ ನಿಸಾನ್ ತಿಂಗಳ 14 ಮತ್ತು 16 ದಿನಗಳ ಬದಲಾಗಿ ಆಚರಣೆಯನ್ನು ಶುಕ್ರವಾರ ಮತ್ತು ಭಾನುವಾರದಂದು ಆಚರಿಸುವ ಪಾಶ್ಚಾತ್ಯ ಪದ್ಧತಿಯನ್ನು ಜಾರಿಗೆ ತರುವಂತೆ ಒಂದು ಸತ್ತೋಲೆಯೊಂದನ್ನು ಹೊರಡಿಸಿದರು. ಕೆಲವರು ಈ ಕೋರಿಕೆಯನ್ನು ಮಾನ್ಯ ಮಾಡಿದರು. ಆದರೆ ಎಫೆಸದ ಬಿಷಪ್ ಪೊಲಿಕ್ರಿಟ್ ಎಂಬುವವರು ನಡೆಸಿದ ಸಿನೋಡ್ ಆಲೋಚನಾ ಸಭೆಯಲ್ಲಿ ನಿಶ್ಚಯಪೂರ್ವಕವಾಗಿ ಇದನ್ನು ತಿರಸ್ಕರಿಸಿ ಬಿಷಪ್ ಪೊಲಿಕ್ರಿಟನ್ ಅವರ ಪತ್ರವನ್ನು ಅಂಗೀಕರಿಸಲಾಯಿತು. ಅವರು ಯಶ ಪದ್ಧತಿಯ ರಕ್ಷಣೆಯಲ್ಲಿ ಬಿಷಪ್ ವಿಕ್ಟರ್ ಅವರ ಅಧಿಕಾರವನ್ನು ಪ್ರಶ್ನಿಸಿ ಈ ಹಿಂದೆ ಎಫೆಸದ ಬಿಷೋಪರಾಗಿದ್ದ ಅಪೋಸ್ತಲರಾದ ಫಿಲಿಪ್ಪ, ಯೋಹಾನ, ಗ್ರೀಕ್ ಬಿಷೋಪರಾದ ಪಾಲಿಕಾರ್ಪ್ ಮತ್ತು ಅವರ 7 ಸಂಬಂಧಿಕರ ಅಧಿಕಾರವನ್ನು ಉಲ್ಲೇಖಿಸಿದರು. ಇವರಿಗೆ ಏಷ್ಯಾ ಮತ್ತು ಪಶ್ಚಿಮಾತ್ಯ ರೋಮ್ ಸಭೆಗಳಲ್ಲಿದ್ದ ವಾದ ವಿವಾದಗಳು 2 ಅಂಶಗಳ ಕುರಿತಾಗಿ ಮಾತ್ರವೇ ಇತ್ತು. ಅವುಗಳೆಂದರೆ, ಫಸ್ಟ್ ಒನ್,
ಕ್ರಿಸ್ತನು ಮರಣ ಹೊಂದಿದ ವಾರದ ದಿನವನ್ನು ಸ್ಮರಿಸಬೇಕೋ ಇಲ್ಲವೇ ಆ ತಿಂಗಳ ದಿನವನ್ನು ಸ್ಮರಿಸಬೇಕೋ? ಸೆಕೆಂಡ್ ಒನ್, ಆ ದಿನ ಉಪವಾಸವನ್ನು ಮುಕ್ತಾಯಗೊಳಿಸಬಹುದೋ? ನಂತರ ಮೂರನೇ ಅಂಶವೊಂದರ ಬಗ್ಗೆ ವಾಗ್ವಾದ ಹುಟ್ಟಿಕೊಂಡಿತು. ಅದೇನೆಂದರೆ ನಿಸಾನ್ ತಿಂಗಳ 14ನೇ ತಾರೀಕು ನಿಜವಾಗಿಯೂ ಬರುವ ಕಾಲ ಸಭಾ ಪಿತೃಗಳಲ್ಲಿ ಅನೇಕರು ಯೆರೂಸಲೇಮ್ ನಾಶಗೊಳ್ಳುವವರೆಗಿನ ಯಹೂದ್ಯರ ಮುಂಚಿನ ಲೆಕ್ಕಾಚಾರಗಳ ಪ್ರಕಾರ ನಿಸಾನ್ ತಿಂಗಳ 14ನೇ ದಿನ ಯಾವಾಗಲೂ ವಸಂತ ಋತುವಿನ ನಂತರ ಬರುವುದಾಗಿತ್ತು. ನಂತರ ಬಂದ ಯಹೂದ್ಯರ ತಪ್ಪು ಲೆಕ್ಕಾಚಾರದ ಪರಿಣಾಮವಾಗಿ ಕೆಲವೊಮ್ಮೆ ನಿಸಾನ್ ತಿಂಗಳ 14ನೇ ದಿನ ವಸಂತ ಋತುವಿನ ಮೊದಲೇ ಬೀಳುತ್ತಿತ್ತು. ಆದುದರಿಂದ ಎರಡು ಗುಂಪಿನವರು ಈಸ್ಟರ್ ಹಬ್ಬವನ್ನು ನಿರ್ಣಯಿಸುವ ನಿಸಾನ್ ತಿಂಗಳ 14ನೆಯ ತಾರೀಕು ಯಾವಾಗಲೂ ವಸಂತ ಋತುವಿನ ನಂತರವೇ ಬರಬೇಕೆಂದು ಒತ್ತಾಯಪಡಿಸಿದರು. ದೇವರಿ ವಾಕ್ಯ.